ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಲೈಫ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ದಿವ್ಯಾ ಯೋಗೀಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಚಾರ ವಿಚಾರ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಈ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಪ್ರಿಯ ವೀಕ್ಷಕರೇ, ಬೆಲ್ಲ ಮೊಸರಿನಿಂದ ಮಾಡುವಂತಹ ಒಂದು ಅತ್ಯದ್ಭುತವಾದಂತಹ ಉಪಾಯವಾಗಿದೆ ಅಂತಲೇ ಹೇಳಬಹುದು. ಬೆಲ್ಲ ಮತ್ತು ಮೊಸರನ್ನು ಯಾವ ರೀತಿ ಯಾವ ಸಮಸ್ಯೆಗಳು ದೂರ ಆಗುವುದಕ್ಕೆ ಅಂದರೆ ಈ ಬೆಲ್ಲ ಮತ್ತು ಮೊಸರಿನಿಂದ ನೈವೇದ್ಯ ಮಾಡುವುದರಿಂದ ಯಾವ ಯಾವ ಸಮಸ್ಯೆಗಳು ದೂರ ಆಗುತ್ತವೆ, ನೈವೇದ್ಯ ಮಾಡ್ತಾರೆ ಯಾವ ಸಮಸ್ಯೆ ದೂರ ಆಗುವುದಕ್ಕೆ ನೈವೇದ್ಯ ಮಾಡ್ತಾರೆ, ಬೆಲ್ಲ ಮತ್ತು ಮೊಸರನ್ನು ನೈವೇದ್ಯ ಮಾಡಿದರೆ ಏನೇನು ಸಮಸ್ಯೆಗಳು ಸಹ ದೂರ ಆಗುತ್ತವೆ ಮತ್ತು ಆ ಸಮಸ್ಯೆಗಳು ಯಾವುವು ಎಂಬ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಿದ್ದೇನೆ. ಅಂದರೆ ಬೆಲ್ಲ ಮತ್ತು ಮೊಸರು ಇದೆಯಲ್ಲ, ಆ ಬೆಲ್ಲ ಮತ್ತು ಮೊಸರನ್ನು ಯಾವ ಯಾವ ರೀತಿಯಲ್ಲಿ ನೈವೇದ್ಯ ಮಾಡಿದರೆ, ಯಾವ ಸಮಯದಲ್ಲಿ ಯಾವ ಯಾವ ರೀತಿಯಲ್ಲಿ ನೈವೇದ್ಯ ಮಾಡಿದರೆ ನಮ್ಮ ಒಂದು ಸಮಸ್ಯೆಗಳು ದೂರ ಆಗುತ್ತವೆ ಅನ್ನೋದನ್ನು ಇವಾಗ ತಿಳಿಸಿಕೊಡ್ತಿದ್ದೇನೆ. ವೀಕ್ಷಕರೇ, ಮನೆಯಲ್ಲಿ ದೇವರಿಗೆ ನೈವೇದ್ಯಕ್ಕೆ ಇಡುತ್ತೇವೆ, ಅದರಿಂದಾಗುವಂತಹ ಉಪಯೋಗಗಳನ್ನು ತಿಳಿಸಿಕೊಡೋಣ. ಅಂದರೆ ನಮ್ಮ ಮನೆಯಲ್ಲಿ ಪ್ರತಿದಿನ ದೇವ್ರ ಪೂಜೆ ಮಾಡ್ತೀವಲ್ಲ, ಆ ದೇವ್ರ ಪೂಜೆ ಮಾಡಿದಾಗ ದೇವರಿಗೆ ಅಂತಲೇ ನೈವೇದ್ಯ ಇಡ್ತೀವಿ. ಆ ನೈವೇದ್ಯ ಇಟ್ಟಾಗ ಅದರಿಂದ ಆಗುವಂತಹ ಉಪಯೋಗಗಳು ಅಂತಲೇ ಏನೇನು ಅಂತ ತಿಳಿದುಕೊಳ್ಳೋಣ. ಇವಾಗ ನಾವು ಮೊಸರು ಮತ್ತು ಬೆಲ್ಲದ ನೈವೇದ್ಯಕ್ಕೆ ನಾವು ಎರಡೇ ಸಾಮಗ್ರಿ ಯೂಸ್ ಮಾಡಿರೋದು, ಬೆಲ್ಲ ಮತ್ತು ಮೊಸರು. ಹಸುವಿನ ಮೊಸರು ಆದರೂ ಆಯಿತು, ಎಮ್ಮೆ ಮೊಸರು ಯಾವುದಾದ್ರೂ ಆಯಿತು, ಮತ್ತು ಬೆಲ್ಲ, ಇಷ್ಟು ಸಾಮಗ್ರಿಗಳು ಬೇಕು. ನಾವು ನೈವೇದ್ಯಕ್ಕೆ ಬೆಲ್ಲ ಮೊಸರಿನಿಂದ ಅನ್ನವನ್ನು ಮಿಕ್ಸ್ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಟ್ಟರೆ ಆಗುವ ಉಪಯೋಗಗಳನ್ನು ತಿಳಿಸಿಕೊಡುತ್ತಿದ್ದೇನೆ. ಅನ್ನ ಮತ್ತು ಮೊಸರು ಬೆಲ್ಲಕ್ಕೆ ನೈವೇದ್ಯಕ್ಕೆ ಬೆಲ್ಲ ಮೊಸರಿನಿಂದ, ಈ ಬೆಲ್ಲ ಮತ್ತು ಮೊಸರು ಇರ್ತಲ್ಲ ಆ ಬೆಲ್ಲ ಮೊಸರನ್ನು ಅನ್ನದಲ್ಲಿ ಮಿಕ್ಸ್ ಮಾಡಬೇಕು. ಬಿಸಿ ಅನ್ನ ಮಾಡಿಕೊಂಡು ಅದು ಮಡಿಯಿಂದ ಮಾಡಿ ಮಿಕ್ಸ್ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಟ್ಟರೆ ಆಗುವ ಉಪಯೋಗಗಳು ಏನೇನು, ಅದರಿಂದ ಆಗುವಂತಹ ಒಂದು ಅತ್ಯದ್ಭುತವಾದ ಉಪಯೋಗಗಳು ಏನು ಅಂತ ತಿಳ್ಕೊಳ್ಳೋಣ. ಯಾರಾದರೂ ಸರಿ, ಶನಿವಾರದ ದಿನ ನಿಮ್ಮ ಕುಲದೇವತೆಗೆ ಮೊಸರು ಅನ್ನ ನೈವೇದ್ಯಕ್ಕೆ ಇಡಿ, ಸಾಲದ ಸಮಸ್ಯೆಗಳಿಂದ ದೂರವಾಗುತ್ತಿಲ್ಲ. ಅಂದರೆ ಪ್ರತಿ ಶನಿವಾರ ನಿಮಗೇನಾದರೂ ಸಾಲ ಏನಾದರೂ ಇದ್ದರೆ, ಆರ್ಥಿಕ ಸಮಸ್ಯೆ ಇದ್ದರೆ, ಪ್ರತಿ ಶನಿವಾರ ನಿಮ್ಮ ಕುಲದೇವತೆ ಅಂದರೆ ನಿಮ್ಮ ಮನೆ ದೇವತೆ ಇರುತ್ತಲ್ಲ, ನಿಮ್ಮ ಇಷ್ಟ ದೇವತೆ, ಮನೆ ದೇವತೆ, ದೇವತೆ ಹೆಣ್ಣ ದೇವತೆ, ಕುಲದೇವತೆಗೆ ಮೊಸರು ಅನ್ನ ನೈವೇದ್ಯಕ್ಕೆ ಇಟ್ಟರೆ, ನೈವೇದ್ಯ ಮಾಡಿದರೆ ಸಾಲದ ಸಮಸ್ಯೆಗಳಿಂದ ದೂರವಾಗುತ್ತಿಲ್ಲ. ಏನೇ ಒಂದು ಸಾಲದ ಸಮಸ್ಯೆಗಳಿರುತ್ತೋ ಆ ಸಮಸ್ಯೆಗಳು ಸಹ ಈ ಮೊಸರು ಅನ್ನದಿಂದ ದೂರ ಆಗುತ್ತದೆ ಅಂತಲೇ ಹೇಳ್ಬೋದು. ಶುಕ್ರವಾರ ಎರಡನೇ ಉಪಾಯ ಏನೆಂದರೆ, ಶುಕ್ರವಾರ ಸಾಯಂಕಾಲ ಮಹಾಲಕ್ಷ್ಮಿ ದೇವಿಗೆ ಪೂಜಿಸಿ, ಅಂದರೆ ಶುಕ್ರವಾರ ಸಂಜೆ ಮನೆಯಲ್ಲೇ ಮಹಾಲಕ್ಷ್ಮಿ ದೇವಿಗೆ ಪೂಜಿಸಿ ಮೊಸರು ಅನ್ನವನ್ನು ನೈವೇದ್ಯಕ್ಕೆ ಇಟ್ಟು ಆ ಪ್ರಸಾದವನ್ನು ಮನೆಯವರೆಗೆ ಹಂಚಿದರೆ ಮನೆಯಲ್ಲಿ ಧನಾಭಿವೃದ್ಧಿ ಆಗುತ್ತದೆ. ಶುಕ್ರವಾರ ಸಂಜೆ ಏನು ಮಾಡಬೇಕಂದ್ರೆ ಮಹಾಲಕ್ಷ್ಮಿ ದೇವಿ ಪೂಜಿಸಬೇಕು. ಶುಕ್ರವಾರ ಸಂಜೆ ಮಹಾಲಕ್ಷ್ಮಿ ದೇವಿಯನ್ನು ಮನೆಯಲ್ಲೇ, ದೇವ್ರ ಮನೆಯಲ್ಲಿ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿ ಮೊಸರು ಅನ್ನವನ್ನು ನೈವೇದ್ಯ ಮಾಡಬೇಕು. ಮೊಸರು ಅನ್ನ ಮಾಡಿ ನೈವೇದ್ಯ ಮಾಡಿ ಆ ಪ್ರಸಾದವನ್ನು ಮನೆಯವರೆಲ್ಲ ಹಂಚಿ ತಿಂದರೆ ಧನ ಅಭಿವೃದ್ಧಿ ಆಗುತ್ತದೆ. ಮನೆಯವರಿಗೆಲ್ಲ ಹಂಚಬೇಕು, ಹಂಚ್ಬಿಟ್ಟು ಅದನ್ನೆಲ್ಲ ಒಟ್ಟಿಗೆ ತಿನ್ನಬೇಕು. ಆ ತಿಂದಿದ್ದನ್ನು ಆ ಥರ ಮಾಡುವುದರಿಂದ ಮನೆಯಲ್ಲಿ ಧನಾಭಿವೃದ್ಧಿ ಆಗುತ್ತದೆ ಅಂತಲೇ ಹೇಳಬಹುದು. ಮೂರನೇ ಉಪಾಯ ಏನೆಂದರೆ, ಮೊಸರು ಅನ್ನಕ್ಕೆ ಉಪ್ಪು ಮೆಣಸಿನಕಾಯಿಯನ್ನು ಮಿಕ್ಸ್ ಮಾಡಿ ದೇವರಿಗೆ ನೈವೇದ್ಯ ಇಟ್ಟರೆ ಮನೆಯಲ್ಲಿ ಕಂಡ ಕಟಕಗಳು, ಜಗಳಗಳು ಮತ್ತು ಅಥವಾ ಹಣದ ಸಮಸ್ಯೆಗಳು ಬರದಲ್ಲೇ ಇರ್ತವೆ. ಅಂದರೆ ಮನೆಯಲ್ಲಿ ಏನಾದರೂ ಕಂಟಕಗಳು ಇರ್ತವಲ್ಲ, ಆ ಕಂಟಕಗಳು, ಜಗಳಗಳು ಮತ್ತು ಹಣದ ಸಮಸ್ಯೆಗಳು ಬರೋದಿಲ್ಲ. ಮೊಸರು ಅನ್ನಕ್ಕೆ ಉಪ್ಪು ಮೆಣಸಿನಕಾಯಿ, ಮೊಸರು ಅನ್ನ ಇರುತ್ತಲ್ಲ ಮೊಸರು ಅನ್ನಕ್ಕೆ ಉಪ್ಪು ಮತ್ತು ಮೆಣಸಿನಕಾಯಿಯನ್ನು ಮಿಕ್ಸ್ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಟ್ಟರೆ ಮನೆಯಲ್ಲಿ ಏನೇ ಒಂದು ಕಂಟಕಗಳು, ಜಗಳಗಳು ಅಥವಾ ಹಣದ ಸಮಸ್ಯೆಗಳು ಬರುವುದಿಲ್ಲ ಅಂತಲೇ ಹೇಳಬಹುದು. ನಾಲ್ಕನೇ ಉಪಾಯ ಏನೆಂದರೆ, ಮೊಸರು ಅನ್ನಕ್ಕೆ ಕಾಳುಗಳನ್ನು ಮಿಕ್ಸ್ ಮಾಡಿ ಆಹಾರವಾಗಿ ಸೇವಿಸ್ತಾರೆ. ಅದೇ ರೀತಿ ಕುಲದೇವತೆಗೆ ನೈವೇದ್ಯಕ್ಕೆ ಇಟ್ಟರೆ ಶುಕ್ರಬಾಧೆಗಳು ದೂರವಾಗುತ್ತವೆ, ಹಾಗೆ ನಿಮಗೆ ತೇಜಸ್ಸು ಹೆಚ್ಚಿ ಅದ್ಭುತ ಶಕ್ತಿ ಸಿಗುತ್ತದೆ. ಅಂದರೆ ಮೊಸರು ಅನ್ನಕ್ಕೆ ಕಾಳುಗಳನ್ನು, ಅಂದರೆ ಯಾವುದಾದ್ರೂ ಕಾಳಾಯಿತು, ತೊಗರಿ ಕಾಳಾದರೂ ಆಯಿತು, ಹುರುಳಿ ಕಾಳಾದರೂ ಆಯಿತು, ಹೆಸರು ಕಾಳಾದರೂ ಆಯಿತು, ಎಲ್ಲ ಬೇಯಿಸಿರ್ತೀವಲ್ಲ, ಆ ಬೇಯಿಸಿದ ಯಾವ ಕಾಳಾದರೂ ಪರವಾಗಿಲ್ಲ, ಇಲ್ಲ ಒಟ್ಟಿಗೆ ಅಷ್ಟು ಕಾಳುಗಳಾದ್ರೂ ಪರವಾಗಿಲ್ಲ. ಮೊಸರು ಅನ್ನಕ್ಕೆ ಕಾಳುಗಳನ್ನು ಮಿಕ್ಸ್ ಮಾಡಿ, ಮೊಸರು ಅನ್ನ ಇರುತ್ತಲ್ಲ
ಅನ್ನಕ್ಕೆ ಮೊಸರು ಮಿಕ್ಸ್ ಮಾಡಿರ್ತೀವಿ, ಆ ಮೊಸರು ಅನ್ನಕ್ಕೆ ಕಾಳುಗಳನ್ನು ಮಿಕ್ಸ್ ಮಾಡಿ ಆಹಾರವಾಗಿ ಸೇವಿಸ್ತಾರೆ. ಅದನ್ನು ಊಟದ ಥರ ನಾವು ಸೇವಿಸಬೇಕು. ಆ ಸೇವಿಸ ಅದೇ ರೀತಿ ಕುಲದೇವತೆಗೆ ನೈವೇದ್ಯಕ್ಕೆ ಇಟ್ಟರೆ, ಅಂದರೆ ಅದನ್ನು ನೈವೇದ್ಯ ಮಾಡಿ ನಾವು ಸೇವಿಸ್ತೀವಲ್ಲ, ಅದನ್ನು ಮೊದಲು ಕುಲದೇವತೆಗೆ ನೈವೇದ್ಯ ಮಾಡಬೇಕು. ನೈವೇದ್ಯಕ್ಕೆ ಇಟ್ಟು ಶುಕ್ರಬಾಧೆಗಳು ದೂರ ಹೋಗುತ್ತೆ. ಅಂದರೆ ನಮ್ಮ ಜಾತಕದಲ್ಲಿ ಏನಾದರೂ ಶುಕ್ರದಶೆ ಇಲ್ಲದಲ್ಲೇ ಶುಕ್ರಬಾಧೆಗಳಿರುತ್ತಲ್ಲ, ಅದೆಲ್ಲ ಸಹ ದೂರವಾಗುತ್ತವೆ. ಹಾಗೆಯೇ ನಿಮಗೆ ತೇಜಸ್ಸು ಹೆಚ್ಚಿ ಅದ್ಭುತ ಶಕ್ತಿ ಸಿಗುತ್ತದೆ ಅಂತಲೇ ಹೇಳ್ಬೋದು. ಇದನ್ನು ಯಾವಾಗ ಮಾಡಬೇಕು ಅಂದರೆ, ಮೊಸರು ಅನ್ನಕ್ಕೆ ಖರ್ಜೂರವನ್ನು ಮಿಕ್ಸ್ ಮಾಡಿ ನೈವೇದ್ಯ ಮಾಡಿ ದಾನ ಮಾಡಿದರೆ ಧನ ಸಮಸ್ಯೆಗಳು ತೊಲಗಿ ಹೋಗುತ್ತವೆ, ಧನ ಸಮಸ್ಯೆಗಳೇ ಬರುವುದಿಲ್ಲ. ಇನ್ನೊಂದನೇ ಉಪಾಯ ಏನಂದರೆ, ಐದನೇ ಉಪಾಯ, ಮೊಸರು ಅನ್ನಕ್ಕೆ ಖರ್ಜೂರವನ್ನು ಮಿಕ್ಸ್ ಮಾಡಿ ನೈವೇದ್ಯ ಮಾಡಿ ದಾನ ಮಾಡಿದರೆ ಧನ ಸಮಸ್ಯೆಗಳು ತೊಲಗಿ ಹೋಗುತ್ತವೆ, ಧನ ಸಮಸ್ಯೆಗಳೇ ಬರುವುದಿಲ್ಲ. ಮೊಸರು ಅನ್ನಕ್ಕೆ ಖರ್ಜೂರ ಮಿಕ್ಸ್ ಮಾಡಬೇಕು. ಆ ಖರ್ಜೂರ ಮಿಕ್ಸ್ ಮಾಡಿ ನೈವೇದ್ಯ ಮಾಡ್ತೀವಲ್ಲ, ಆ ನೈವೇದ್ಯ ಮಾಡಿದ್ದನ್ನು ಯಾರಾದರೂ ಬಡವ್ರು ಬಗ್ರು ಇವಾಗ ಔಟ್ ಸೈಡು ತಿನ್ನೋದಕ್ಕೂ ಇಲ್ದಲೇ ಎಷ್ಟೋ ಕಷ್ಟದಲ್ಲಿರ್ತಾರೆ, ಅಂಥ ಕಡುಬಡವರ ಜನರಿಗೆ ದಾನ ಮಾಡಿದರೆ, ಆ ಎಡೆ ಮಾಡಿದ್ದನ್ನು ನೈವೇದ್ಯ ಮಾಡಿದ್ದನ್ನು ದಾನ ಮಾಡಿದರೆ ಧನ ಸಮಸ್ಯೆಗಳು ತೊಲಗಿ ಹೋಗುತ್ತವೆ, ಧನ ಸಮಸ್ಯೆಗಳು ನಮಗೆ ಮತ್ತೆ ಬರುವುದಿಲ್ಲ ಅಂತಲೇ ಹೇಳಬಹುದು. ಆರನೇ ಉಪಾಯ ಏನಂದರೆ, ಬೆಲ್ಲದಿಂದ ತಯಾರಿಸಿದ ಅನ್ನವನ್ನು ಸರಸ್ವತಿ ದೇವಿಗೆ ನೈವೇದ್ಯ ಮಾಡಿ ಮಕ್ಕಳಿಗೆ ನೀಡಿದರೆ ಅಂದುಕೊಂಡಂತಹ ಕೆಲಸಗಳು ನೆರವೇರುತ್ತವೆ, ಜ್ಞಾಪಕ ಶಕ್ತಿಗಳು ಹೆಚ್ಚುತ್ತದೆ ಅಂತಲೇ ಹೇಳ್ಬೋದು. ಬೆಲ್ಲದಿಂದ ತಯಾರಿಸಿದ ಅನ್ನ ಅಂದರೆ, ಬೆಲ್ಲದಿಂದ ತಯಾರಿಸಿದ ಅನ್ನ ಸರಸ್ವತಿಗೆ ಬಹಳ ಪ್ರಿಯವಾದದ್ದು. ಆ ಪ್ರಿಯವಾದದ್ದಾಗಿರೋದ್ರಿಂದ ಮಕ್ಕಳಿಗೂ ಸಹ ವಿದ್ಯೆಯಲ್ಲಿ ಸರಸ್ವತಿ ನಿಪುಣೆ ಅಂತಲೇ ಹೇಳಬಹುದು. ವಿದ್ಯೆಗೆ ಅಧಿಪತಿನೇ ಸರಸ್ವತಿ. ಹಂಗಾಗಿ ಜ್ಞಾಪಕ ಶಕ್ತಿ ಮಕ್ಕಳಿಗೆ ಹೆಚ್ಚಬೇಕಾದ್ರೆ ಅಂದುಕೊಂಡಂತಹ ಕೆಲಸಗಳು, ನಾವೇನೇ ಅಂದ್ಕೊಂಡಂತಹ ಕೆಲಸಗಳು ಬೆಲ್ಲದನ್ನು ಇಡೋದ್ರಿಂದ ನಮಗೆ ಏನೋ ಅಂದುಕೊಂಡಂಥ ಕೆಲಸಗಳು ಬೇಗ ನೆರವೇರುತ್ತೆ, ಮತ್ತು ಜ್ಞಾಪಕ ಶಕ್ತಿ ಮಕ್ಕಳಿಗೆ ಜ್ಞಾಪಕ ಶಕ್ತಿನೂ ಸಹ ವೃದ್ಧಿಯಾಗುತ್ತದೆ ಅಂತಲೇ ಹೇಳಬಹುದು. ಏಳನೇ ಉಪಾಯ ಏನಂದರೆ, ನವಗ್ರಹ ಪೂಜೆಯನ್ನು ಮಾಡುವಾಗ ಬೆಲ್ಲವನ್ನು ಪೂಜಿಸಿ ಬ್ರಾಹ್ಮಣರಿಗೆ ಪಾನಕ ಮಾಡಿದರೆ ಅಂದುಕೊಂಡಂತಹ ಕೆಲಸಗಳು ಬೇಗನೆ ನೆರವೇರುತ್ತೆ. ಅಂದರೆ ಏಳನೇ ಉಪಾಯ ಏನಂದರೆ, ನವಗ್ರಹ ಪೂಜೆಯನ್ನು ಮಾಡುವಾಗ ಬೆಲ್ಲವನ್ನು ಪೂಜಿಸಿ, ಅಂದರೆ ನವಗ್ರಹ ಪೂಜೆ ಮಾಡ್ತಿರ್ತೀವಲ್ಲ, ಆ ಪ್ರತಿಯೊಂದು ಗ್ರಹಕ್ಕೂ ಅದರದೇ ಆದಂತಹ ಒಂದೊಂದು ಐಟಮ್ ಇರುತ್ತೆ, ಅದರದೇ ಅಂತ ಸಾಮಾನು ಇರುತ್ತೆ, ಅದನ್ನು ಇಡ್ತೀವಿ. ಅದೇ ರೀತಿ ಬೆಲ್ಲನೂ ಸಹ ನಾವು ನವಗ್ರಹ ಪೂಜೆಗೆ ಇಡ್ತೇವೆ. ಆ ಬೆಲ್ಲವನ್ನು ಇಡೋದ್ರಿಂದ ಪೂಜಿಸಿ ಬ್ರಾಹ್ಮಣರಿಗೆ ಪಾನಕ ಮಾಡಿ, ಆ ಬೆಲ್ಲದಿಂದ ಪಾನಕ ಮಾಡಬೇಕು. ಬ್ರಾಹ್ಮಣರಿಗೆ ನೀಡಿದರೆ ಅಂದುಕೊಂಡಂತಹ ಕೆಲಸಗಳು ಬೇಗನೆ ಇರುತ್ತೆ. ಅಂದರೆ ನಮ್ಮ ಮನಸ್ಸಿನಲ್ಲಿ ಏನು ಅಂದುಕೊಂಡಿರ್ತೀವೋ ಆ ಅಂದುಕೊಂಡಂತಹ ಕೆಲಸಗಳು ಬೇಗ ನೆರವೇರುತ್ತೆ ಅಂತಲೇ ಹೇಳಬಹುದು. ಎಂಟನೇ ಉಪಾಯ ಏನಂದರೆ, ಗಣಪತಿಗೆ 21 ಬೆಲ್ಲ ನೈವೇದ್ಯ ಮಾಡಿ 21 ದಿನದ ನಂತರ ಹಸುವಿಗೆ ಆಹಾರವಾಗಿ ನೀಡಿದರೆ ನೀವು ಅಂದುಕೊಂಡಂತಹ ಕೆಲಸಗಳು ಬೇಗ ನೆರವೇರುತ್ತೆ. ಅದು ಅಷ್ಟೇ, ಅದು ಅದೇ ಥರನೇ. ಎಂಟನೇ ಉಪಾಯ, ಗಣಪತಿಗೆ 21 ಬೆಲ್ಲ ನೈವೇದ್ಯ ಮಾಡಿ 21 ದಿನದ ನಂತರ ಹಸುವಿಗೆ ಆಹಾರವಾಗಿ ನೀಡಿದರೆ ನೀವು ಅಂದುಕೊಂಡಂತಹ ಕೆಲಸಗಳು ಬೇಗ ನೆರವೇರುತ್ತೆ. ನೀವೇನು ಅಂದ್ಕೊಂಡಿರ್ತೀವಿ ಮನಸ್ಸಿನಲ್ಲಿ ಬೇಡಿಕೆ ಕೋರಿಕೆ ಏನಿರುತ್ತೋ ಅದು ಬೇಗನೆ ನೆರವೇರುತ್ತೆ ಅಂತಲೇ ಹೇಳಬಹುದು. ಒಂಬತ್ತನೇ ಉಪಾಯ ಏನೆಂದರೆ, ವ್ಯಾಪಾರಸ್ಥರು ಶುಕ್ರವಾರದ ದಿನ ಬೆಲ್ಲದಿಂದ ತಯಾರಿಸಿದ ಅನ್ನವನ್ನು ತಾಂಬೂಲ ಸಮೇತವಾಗಿ ದಾನ ಮಾಡಿದರೆ ಅವರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತದೆ ಹಾಗೂ ಲಕ್ಷ್ಮಿ ಕಟಾಕ್ಷ ಆಗುತ್ತೆ. ಲಕ್ಷ್ಮಿಯಿಂದ ಅಭಿವೃದ್ಧಿ ದೊರೆಯುತ್ತೆ. ಲಕ್ಷ್ಮಿ ಸ್ಥಿರವಾಗಿರ್ತಾಳೆ ನಮ್ಮ ಅಂಗಡಿನಲ್ಲಿ, ಮತ್ತು ನಮ್ಮ ಹತ್ರ ಸ್ಥಿರವಾಗಿ ನಿಂತಿರ್ತಾಳೆ ಅಂತಲೇ ಹೇಳ್ಬೋದು. ಒಂಬತ್ತನೇ ಉಪಾಯ ಮತ್ತೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ವ್ಯಾಪಾರಸ್ಥರು ಶುಕ್ರವಾರದ ದಿನ, ಅಂದರೆ ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಶುಕ್ರವಾರ ಲಕ್ಷ್ಮಿ ಆಹ್ವಾನೆಯ ದಿನ, ಲಕ್ಷ್ಮಿಯ ವಾರ ಅಂತಲೇ ಹೇಳ್ತಾರಲ್ಲ, ಹಂಗಾಗಿ ವ್ಯಾಪಾರಸ್ಥರಿಗೆ ಈಗ ಬೇಕಾಗಿರೋದು ಮೇನ್ ಅಂದರೆ ಲಕ್ಷ್ಮಿ ಒಲಿಬೇಕು ಅನ್ನೋದು. ಹಂಗಾಗಿ ವ್ಯಾಪಾರಸ್ಥರು ಶುಕ್ರವಾರದ ದಿನ ಬೆಲ್ಲದಿಂದ ತಯಾರಿಸಿದ ಅನ್ನವನ್ನು ತಾಂಬೂಲ ಸಮೇತವಾಗಿ, ಅಂದರೆ ವೀಳ್ಯದೆಲೆ, ಅಡಿಕೆ, ಒಂದು ಹಣ್ಣು, ಒಂದು ಎರಡು ಯಾವುದಾದ್ರೂ ಹಣ್ಣಾಯಿತು, ಆ ಹಣ್ಣು ಮತ್ತು 1 ರೂಪಾಯಿ 2 ರೂಪಾಯಿ ದಕ್ಷಿಣೆ, ಯಥಾಶಕ್ತಿ 1 ರೂಪಾಯಿ ಆದರೂ ಆಯಿತು, 11 ರೂಪಾಯಿ ಆದರೂ ಆಯಿತು, 21 ರೂಪಾಯಿ ಆದರೂ ಆಯಿತು, ಯಥಾಶಕ್ತಿ ನಿಮ್ಮ ಹತ್ರ ಎಷ್ಟು ಇರುತ್ತೋ ಆ ಶಕ್ತಿಯಷ್ಟು ಬೆಲ್ಲದಿಂದ ತಯಾರಿಸಿದ ಅನ್ನವನ್ನು, ಬೆಲ್ಲದನ್ನ ಅಂತಲ್ಲ, ಆ ಬೆಲ್ಲದ ಅನ್ನವನ್ನು ತಾಂಬೂಲ ಸಮೇತವಾಗಿ ದಾನ ಮಾಡಿದರೆ ಅವರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತದೆ. ಯಾರಾದರೂ ತುಂಬ ಕಡು ಬಡವರು, ಭಿಕ್ಷಕರು, ಬಡವರು ಇರ್ತಾರಲ್ಲ, ಅಂಥವರಿಗೆ ಬೆಲ್ಲದನ್ನವನ್ನು ತಾಂಬೂಲ ಸಮಾಧಿ ಇದಾಗಿ, ತಾಂಬೂಲ ಸಮೇತವಾಗಿ
ಸ್ನಾನ ಮಾಡಿದರೆ ಅವರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತದೆ ಹಾಗೂ ಲಕ್ಷ್ಮೀ ಕಟಾಕ್ಷ ದೊರೆಯುತ್ತದೆ ಅಂತಲೇ ಹೇಳಬಹುದು. ಮತ್ತು ಅದೇ ರೀತಿ ಬೆಲ್ಲ ಮತ್ತು ಮೊಸರಿನಿಂದ ಬೆಲ್ಲ ಮತ್ತು ಮೊಸರಿನ ನೈವೇದ್ಯದಿಂದ ಅನೇಕ ರೀತಿಯಾದಂತಹ ಸಮಸ್ಯೆಗಳು ದೂರ ಆಗಿ ನಮಗೆ ಲಕ್ಷ್ಮೀ ಕಟಾಕ್ಷ ದೊರೆಯುತ್ತದೆ. ಲಕ್ಷ್ಮಿ ಸ್ಥಿರವಾಗಿ ನೆನೆಸುತ್ತೆ. ಮತ್ತು ನಮ್ಮ ಜಾತಕದಲ್ಲಿ ಏನೇ ಒಂದು ದೋಷ ಇದ್ರೂ ಅದು ಸಹ ದೂರ ಆಗುತ್ತದೆ ಅಂತಲೇ. ಶ್ರೀ ಕ್ಷೇತ್ರ ಬ್ರಾಹ್ಮಿ ವೈಷ್ಣವ ದೇವಿ ಜ್ಯೋತಿಷ ದೇಗುಲ, ಪುರಾತನ ಪಾರಂಪರಿಕ ಪರಿಹಾರ ಸದಾ ನಿಮಗಾಗಿ. ನಿಮ್ಮ ಜೀವನದ ಎಲ್ಲಾ ರೀತಿಯ ಕಠಿಣ ಸಮಸ್ಯೆಗಳಿಗೆ ಶಾಶ್ವತ ಹಾಗೂ ಶೀಘ್ರ ಪರಿಹಾರ ಸೂಚಿಸುತ್ತಾರೆ. ಶೀಘ್ರ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ಷಣ್ಮುಖಾಚಾರ್ಯರು. ದೂರವಾಣಿಯ ಸಂಖ್ಯೆ 9535563338. ಹೇಳಬಹುದು ಮೊಸರು ಮತ್ತು ಬೆಲ್ಲದಿಂದ ಅನೇಕ ರೀತಿಯ ಉಪಯೋಗಗಳು ನಮಗೆ ದೊರೆಯುತ್ತವೆ ಅಂತಲೇ ಹೇಳಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.